ನಮಸ್ಕಾರ, ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಡೀಟೇಲ್ಸ್ ನೋಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಣ್ಣಿಲ್ಲ ಕಿವಿಯಿಲ್ಲ, ಸರ್ಕಾರ ಅಕ್ಷರ ಸಹ ನಿರ್ಜೀವವಾಗಿದೆ. 50 ವರ್ಷ ಅನುಭವದಲ್ಲಿ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲ. ಮಾಹಿತಿ ಕೇಳಿದರೆ ಕೊಡೋದಿಲ್ಲ, ಪತ್ರಕ್ಕೂ ಉತ್ತರಿಸೋಲ್ಲ. ಕಾರವಾರದಲ್ಲಿ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಕಟು ಟೀಕೆ. ಶಿರಸಿ ನಗರಸಭೆ ಬಿಜೆಪಿ ಸದಸ್ಯರಿಂದ ಮಾದರಿ ಕಾರ್ಯ. ತಮ್ಮ ಗೌರವಧನದಿಂದ ಆಶಾ ಕಾರ್ಯಕರ್ತೆಯರಿಗೆ ನೆರವು. 25 ಆಶಾ ಕಾರ್ಯಕರ್ತೆಯರಿಗೆ ಫುಡ್ ಕಿಟ್ ವಿತರಣೆ. ಇತರ ಜನಪ್ರತಿನಿಧಿಗಳಿಗೆ ಮಾದರಿಯಾದ ಬಿಜೆಪಿ ಸದಸ್ಯರು. ಮನೆ ಮನೆಗೆ ಉಚಿತ ತರಕಾರಿ ಹಂಚಿದ ವ್ಯಾಪಾರಸ್ಥರು. ದಾಂಡೇಲಿಯ ವ್ಯಾಪಾರಸ್ಥರಿಂದ ಮಾನವೀಯ ಕಾರ್ಯ. ಲಾಕ್ಡೌನ್ ಸಂಕಷ್ಟದಲ್ಲಿದ್ದವರಿಗೆ ನೆರವು ಕಾರ್ಯ. ಶ್ರಮಿಕ ವರ್ಗದವರಿಗೆ ಕಾಯಿಪಲ್ಲೆ ನೀಡಿದ ವ್ಯಾಪಾರಿಗಳು. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋದ ಸ್ಥಿತಿಯಲ್ಲಿದೆ. ಪತ್ರ ಬರೆದರೆ ಉತ್ತರಿಸೋದಿಲ್ಲ, ಮಾಹಿತಿ ಕೇಳಿದರೆ ಕೊಡೋದಿಲ್ಲ. ಕೋವಿಡ್ ವಿಷಯದಲ್ಲಿ ಸರ್ಕಾರ ಮಾಹಿತಿಯನ್ನು ಅಡಗಿಸುತ್ತಿದೆಯೇ ಎನ್ನುವ ಅನುಮಾನ ಬರುತ್ತಿದೆ ಎಂದು ರಾಜ್ಯದ ಮಾಜಿ ಸಚಿವ ಹಳಿಯಾಳದ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ಆರೋಪಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ರಾಜ್ಯದಲ್ಲಿ ಯಾವುದೇ ಮಾಹಿತಿ ಕೇಳಿ ಪತ್ರ ಬರೆದರೂ ಅದಕ್ಕೆ ಉತ್ತರಿಸುತ್ತಿಲ್ಲ. ಜವಾಬ್ದಾರಿ ಸಚಿವರು ನುಣುಚಿಕೊಳ್ಳುತ್ತಿದ್ದಾರೆ. ವಿಪಕ್ಷ ನಾಯಕರು ಏನೇ ಮಾಹಿತಿ ಕೇಳಿದರೂ ನೀಡುತ್ತಿಲ್ಲ. ಇದರಿಂದಾಗಿ ರಾಜ್ಯ ಸರ್ಕಾರ ಕೋವಿಡ್ ವಿಷಯದಲ್ಲಿ ಎಲ್ಲವನ್ನೂ ಬಿಚ್ಚಿಡುತ್ತಿದೆಯೇ ಎನ್ನುವ ಅನುಮಾನ ಬರುತ್ತಿದೆ. ಮಾಹಿತಿ ನೀಡಿದರೆ ತಮ್ಮ ಬಂಡವಾಳ ಎಲ್ಲಿ ಹೊರಹೋಗುತ್ತದೆಯೋ ಎನ್ನುವ ಅನುಮಾನವಿರಬಹುದು. ಇದನ್ನೆಲ್ಲ ಗಮನಿಸಿದರೆ ರಾಜ್ಯದಲ್ಲಿ ಸರ್ಕಾರ ಜೀವಂತವಿರುವ ಹಾಗೆ ಕಂಡುಬರುತ್ತಿಲ್ಲ. ನನ್ನ 50 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ಸರ್ಕಾರ ನಾನೆಂದೂ ನೋಡಿಲ್ಲ. ರಾಜ್ಯದಲ್ಲಿ ಕೆಲ ವರ್ಗದವರಿಗೆ ಮುಖ್ಯಮಂತ್ರಿ ಪರಿಹಾರಧನ ಘೋಷಣೆ ಮಾಡಿದ್ದಾರೆ, ಆದರೆ 3,000 ಪರಿಹಾರ ಎಲ್ಲಿ ಸಾಕಾಗುತ್ತದೆ? ಕೊಡುವುದಿದ್ದಲ್ಲಿ ಗೌರವಯುತ ಪರಿಹಾರ ನೀಡಿ. ಅಲ್ಲದೆ ಮುಂದಿನ ಪ್ಯಾಕೇಜ್ ಸಂದರ್ಭದಲ್ಲಿ ಮೀನುಗಾರರಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಆರ್ವಿ ದೇಶಪಾಂಡೆ ಆಗ್ರಹಿಸಿದರು. ಜಿಲ್ಲೆಯ ಎಲ್ಲೆಡೆ ಸುತ್ತಾಡಿ ಕೋವಿಡ್ ಸೋಂಕಿತರ ನೆರವಿಗೆ ಅಗತ್ಯ ವಸ್ತುಗಳನ್ನು ನೀಡುತ್ತಿದ್ದೇವೆ. ಇದು ಯಾವುದೇ ಪ್ರಚಾರಕ್ಕಾಗಿ ಮಾಡಿಲ್ಲ, ಬದಲಾಗಿ ಮಾನವ ಸೇವೆ ಎಂದು ತಿಳಿದು ಮಾಡುತ್ತಿದ್ದೇವೆ. ಬೆಳಗಾವಿಯ ಕಿತ್ತೂರು ಖಾನಾಪುರದವರೆಗೂ ತೆರಳಿ ಅಗತ್ಯ ಕಿಟ್ಟನ್ನು ನೀಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇಶಪಾಂಡೆ ಪುತ್ರ ಪ್ರಶಾಂತ್ ದೇಶಪಾಂಡೆ, ಈಗಾಗಲೇ ಆಸ್ಪತ್ರೆಗಳಿಗೆ 100 ಜಂಬೋ ಸಿಲಿಂಡರ್ ನೀಡಲಾಗಿದ್ದು 3,100 ಪಿಪಿಇ ಕಿಟ್, 9,200 ಮೆಡಿಕಲ್ ಕಿಟ್, 11,500 ಮಾಸ್ಕ್ಗಳು, 3,300 ಪಲ್ಸ್ ಆಕ್ಸಿಮೀಟರ್ ನೀಡಲಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ, ಬದಲಾಗಿ ಆರೋಗ್ಯ ಇಲಾಖೆ ಕೇಳಿದ್ದಕ್ಕಾಗಿ ಒದಗಿಸಿದ್ದೇವೆ. ಇನ್ನೂ ಅಗತ್ಯವಿದ್ದಲ್ಲಿ ನೀಡುವ ಭರವಸೆ ನೀಡಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಸತೀಶ್ ಕೆಸೈಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್, ವಕ್ತಾರ ಶಂಭು ಶೆಟ್ಟಿ, ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್, ನ್ಯಾಯವಾದಿ ಸಂಜಯ್ ಸಾಳುಂಕೆ, ದಿಗಂಬರ್ ಶೇಟ್ ಉಪಸ್ಥಿತರಿದ್ದರು. ಸೋಂಕಿನಿಂದ ಬಹುತೇಕ ಚಲನವಲನ ಸಹ ಕಡಿಮೆ ಆಗಿತ್ತು, ಹಾಗಾಗಿ ಸಂತೋಷ ಆಗ್ತಾ ಇದೆ. ಅಭಿನಂದಿಸ್ತೇನೆ, ಯಾಕಂದರೆ ಪಾರದರ್ಶಕವಾದ ಇಂಥ ಕಾಲದಲ್ಲಿ ಯಾವಾಗಲೂ ಪಾರದರ್ಶಕತೆ ಸುದ್ದಿ ಬೇಕು, ಆದರೆ ಇಂಥ ಕಾಲದಲ್ಲಿ ನಿಮ್ಮೆಲ್ಲರೂ ಜವಾಬ್ದಾರಿ ಭಾಳ ಇರ್ತದೆ, ಮತ್ತು ಆ ಜವಾಬ್ದಾರಿ ಭಾಳ ನಿಷ್ಠೆಯಿಂದ ಭಾಳ ಪ್ರಾಮಾಣಿಕವಾಗಿ ತಾವು ನಿರ್ವಹಿಸ್ತಾ ಇದ್ದೀರಿ, ಹಾಗೆ ನಿಮ್ಮ ಅಭಿನಂದನೆ. ಮುಖ್ಯವಾಗಿ ನಾನು ನನ್ನ ಸಭಾ ನಿಮ್ಗೆ ಗೊತ್ತು, ಭಾಳ ವರ್ಷದಿಂದ ನೋಡ್ತೀನಿ. ಅನಾಶವಕ್ಷವಾಗಿ ನಾ ಯಾರಿಗೆ ಟೀಕೆ ಮಾಡಲಿಕ್ಕೆ ಹೋಗೋದು, ನಾನು ವ್ಯಕ್ತಿಗತವಾಗಿ ನಾ ಯಾವಾಗಲೂ ಮಾತಾಡೋದು, ನನ್ನ ಮನಸ್ಸು ಭಾಳ ನೋವಾದೆ. ಇವತ್ತು ಸುಖವ ವಿರೋಧ ಪಕ್ಷದವರು ಈ ಒಂದು ಮಹಾಯುದ್ಧದಲ್ಲಿ, ಕೊರೋನಾ ಮಹಾಯುದ್ಧದಲ್ಲಿ ನಾವೆಲ್ಲ ಭಾರತೀಯರು ಕನ್ನಡಿಗರು ಒಂದಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಮಾಡಬೇಕು, ಇದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ಇದಕ್ಕೂ ಪೂರ್ವದಲ್ಲಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಜಿಲ್ಲಾಡಳಿತಕ್ಕೆ ಮೆಡಿಕಲ್ ಕಿಟ್ಗಳನ್ನು ಆರ್ವಿ ದೇಶಪಾಂಡೆ, ಪ್ರಶಾಂತ್ ದೇಶಪಾಂಡೆ, ಭೀಮಣ್ಣ ನಾಯ್ಕ್, ಸತೀಶ್ ಕೆಸೈಲ್, ಇತರ ಕಾಂಗ್ರೆಸ್ ನಾಯಕರು ಸೇರಿ ಹಸ್ತಾಂತರಿಸಿದರು. ಶಿರಸಿ ನಗರಸಭೆಯ 17 ಬಿಜೆಪಿ ಸದಸ್ಯರು ತಮಗೆ ಸರ್ಕಾರ ನೀಡುವ ಗೌರವಧನ ಮೊತ್ತದಿಂದ 25 ಆಶಾ ಕಾರ್ಯಕರ್ತೆಯರಿಗೆ ಅಂದಾಜು 80,000 ರೂಪಾಯಿ ಮೌಲ್ಯದ ದಿನಸಿ ಹಾಗೂ ಆರೋಗ್ಯ ಸಾಮಗ್ರಿ ಕಿಟ್ ಕೊಡುಗೆ ನೀಡುವುದರ ಮೂಲಕ ಮಾನವೀಯತೆ ತೋರಿದರಲ್ಲದೆ ಇತರ ಜನಪ್ರತಿನಿಧಿಗಳಿಗೂ ಮಾದರಿಯಾಗಿದ್ದಾರೆ.
ಶಿರಸಿ ನಗರಸಭೆಯ ಸದಸ್ಯರು ತಮಗೆ ಸರ್ಕಾರ ನೀಡುವ ಗೌರವಧನ ಮೊತ್ತದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಶನಿವಾರ ಇಲ್ಲಿನ ನಗರಸಭೆ ಆವಾರದಲ್ಲಿ ದಿನಸಿ ಕಿಟ್ ನೀಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಸಂಕಷ್ಟದ ಸಮಯದಲ್ಲಿದ್ದಾರೆ. ಕೊರೋನಾ ಸೇನಾನಿಗಳಾದರೂ ಸರ್ಕಾರದಿಂದ ಸಂಬಳ ಇನ್ನೂ ಆಗಿಲ್ಲ. ಹೀಗಾಗಿ ಜೀವನ ನಿರ್ವಹಣೆ ಕೂಡ ಕಷ್ಟವಾಗಿದ್ದು, ಈ ಕಾರಣಕ್ಕೆ ನಗರಸಭೆಯ ಬಿಜೆಪಿ ಸದಸ್ಯರು ತಮಗೆ ಸಿಗುವ ಗೌರವಧನ ಮೊತ್ತದಲ್ಲಿ ಕಿಟ್ ಖರೀದಿಸಿ ವಿತರಿಸಿದ್ದಾರೆ ಎಂದರು. ನಮ್ಮ ಆಶಾ ಕಾರ್ಯಕರ್ತರು ಯೋಧರಂತೆ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗೂ ನಾವು ಮೆಚ್ಚತಕ್ಕಂಥದ್ದೇ. ಯಾಕಂದ್ರೆ ಈ ಒಂದು ಸ್ಥಿತಿಯಲ್ಲಿ ಅವರ ಕುಟುಂಬ ರಕ್ಷಣೆಯನ್ನು ನೋಡ್ಕೋಬೇಕಾಗ್ತದೆ. ಅಂಥದ್ರಲ್ಲೂ ಅವರು ಪ್ರತಿ ಒಂದು ಕೊರೋನಾ ಆದಂತ ವ್ಯಕ್ತಿಗಳ ಸಮೀಪ ಹೋಗಿ ಅವರಿಗೆ ಔಷಧಿ ಕೊಡುವಂಥದ್ದು, ಅವ್ರ ಜೊತೆ ಅವ್ರಿಗೆ ಏನ್ ಬೇಕು ಅಂತೇಳಿ ತಮ್ಮಿಂದ ಆದಂತ ಸೇವೆಯನ್ನು ಅವ್ರು ಇವತ್ತು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊರೋನಾ ಬಂದಂತ ಒಂದು ಮನೆ ನೋಡಿದ್ರೆ ಎಷ್ಟು ದೂರದಿಂದ ಇವತ್ತು ಜನ ಹೋಗ್ತಾ ಇದ್ದಾರೆ ಅಂತ ಒಂದು ಸ್ಥಿತಿಯಲ್ಲಿ ಇವತ್ತು ಅವರು ಕೆಲಸ ನಿಜವಾಗೂ ಹೆಮ್ಮೆ ಪಡುವಂಥದ್ದೇ. ಈಗ ಒಂದು ಎರಡರಿಂದ ಮೂರ್ತಿಗಳ ಪೇಮೆಂಟ್ ಇಲ್ಲ, ಆದರೂ ಅವರು ಇಂಥ ಒಂದು ಸ್ಥಿತಿಯಲ್ಲಿ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಮ್ಮ ನಗರಸಭಾ ಎಲ್ಲ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ಚೇರ್ಮನ್ ಎಲ್ಲ ಸೇರಿ ತಮ್ಮ ಒಂದು ತಿಂಗಳ ಗೌರವಧನವನ್ನು ನಿಯೋಗ ಮಾಡಿ ಅವರಿಗೆ ಬೇಕಾದಂತಹ ಕಿಟ್ಗಳು, ಆಹಾರ ಪದಾರ್ಥ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಸರು, ಹ್ಯಾಂಡ್ ಗ್ಲೋಸು ಇವೆಲ್ಲವನ್ನು ಇವತ್ತು ಕೊಡಬೇಕಂತ ಹೇಳಿ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ. ಈ ವೇಳೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಪೌರಾಯುಕ್ತ ರಮೇಶ್ ನಾಯ್ಕ್, ಸದಸ್ಯರಾದ ಆನಂದ್ ಸಾಲೇರ್, ನಾಗರಾಜ್ ನಾಯ್ಕ್, ರಮಾಕಾಂತ್ ಭಟ್ ಇತರರು ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನ ಕೊರೋನಾ ವಾರಿಯರ್ಸ್ಗಳಿಗೆ ಅನುಕೂಲವಾಗುವ ಆರೋಗ್ಯ ಕಿಟ್ಗಳನ್ನು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಆರ್ ವಿ ದೇಶಪಾಂಡೆ ಸಹಾಯಕ ಆಯುಕ್ತ ಕಚೇರಿಯ ಆವರಣದಲ್ಲಿ ಲೋಕಾಡಳಿತಕ್ಕೆ ಭಾನುವಾರ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಅವರು, ಕೊರೋನಾ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಜನರಿಗೆ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ನೆರವು ಸಿಗದೆ ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಆರ್ ವಿ ಡಿ, ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಚರ್ಚಿಸಿ ಜಿಲ್ಲೆಯಲ್ಲಿ ಕೊರತೆ ಇರುವ ಆಕ್ಸಿಮೀಟರ್ ಔಷಧಿಗಳನ್ನು ಆರ್ ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಮೂಲಕ ಜಿಲ್ಲೆಯ ಎಲ್ಲಾ ತಾಲೂಕಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತಿದೆ. ಕೊರೋನಾ ಮಹಾಯುದ್ಧದಲ್ಲಿ ಗೆಲ್ಲಬೇಕಾದರೆ ನಾವೆಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ಹೋರಾಟ ನಡೆಸುವುದು ಅನಿವಾರ್ಯ. ಡಯಾಲಿಸಿಸ್ ಕೇಂದ್ರಗಳು ಮುಚ್ಚುತ್ತಿರುವುದರಿಂದ ಡಯಾಲಿಸಿಸ್ ರೋಗಿಗಳು ತೀವ್ರ ಪರದಾಡುತ್ತಿದ್ದಾರೆ. ಅಲ್ಲದೆ ಎಲ್ಲಾ ತಾಲೂಕಾಡಳಿತಕ್ಕೆ ವೆಂಟಿಲೇಟರ್ ನೀಡಲಾಗಿದ್ದು ಟೆಕ್ನಿಷಿಯನ್ ಕೊರತೆ ಇದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಸರ್ಕಾರದ ಗಮನ ಸೆಳೆದು ಕೊರತೆ ಇರುವ ಟೆಕ್ನಿಷಿಯನ್ಗಳ ನೇಮಕಾತಿಗೆ ಶೀಘ್ರ ಕ್ರಮ ವಹಿಸಲು ಆದ್ಯತೆ ಮೇರೆಗೆ ಕೆಲಸ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಸಹಾಯಕ ಆಯುಕ್ತ ಎಂ ಅಜಿತ್, ತಹಶೀಲ್ದಾರ್ ಮೇಘರಾಜ್ ನಾಯ್ಕ್, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜ್ಞಾ ನಾಯ್ಕ್, ಪಿಎಸ್ಐ ಆನಂದ್ ಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್, ಯುವ ಮುಖಂಡರಾದ ರವಿಕುಮಾರ್ ಶೆಟ್ಟಿ, ಭುವನ ಭಾಗವತ್, ಪುರಸಭಾ ಸದಸ್ಯ ಎಂ ಟಿ ನಾಯ್ಕ್, ಧೀರು ಶಾನ್ಬಾಗ್, ಪ್ರಮುಖರಾದ ಶ್ರೀಧರ್ ಭಾಗವತ್, ಹೊನ್ನಪ್ಪ ನಾಯ್ಕ್, ವಿನು ಜಾರ್ಜ್, ವೀಣಾ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಾಂಡೇಲಿಯ ತರಕಾರಿ ವ್ಯಾಪಾರಸ್ಥರು ಶನಿವಾರ ಮತ್ತು ರವಿವಾರ ಎಲ್ಲಿಯೂ ತರಕಾರಿ ವ್ಯಾಪಾರ ನಡೆಸದೆ ತಮ್ಮ ಬಳಿ ಇದ್ದ ಎಲ್ಲಾ ರೀತಿಯ ತರಕಾರಿಗಳನ್ನು ರಿಕ್ಷಾ ಚಾಲಕರು, ಪೌರ ಕಾರ್ಮಿಕರು ಸೇರಿದಂತೆ ಹಲವು ಶ್ರಮಿಕ ವರ್ಗದವರಿಗೆ ಉಚಿತವಾಗಿ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಲಾಕ್ಡೌನ್ ಕಾರಣದಿಂದ ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರಕ್ಕೆ ಅವಕಾಶವಿರಲಿಲ್ಲ. ಹೀಗಾಗಿ ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರು ತಮ್ಮ ಬಳಿ ಇದ್ದ ಎಲ್ಲಾ ರೀತಿಯ ತರಕಾರಿಗಳನ್ನು ಲಾಕ್ಡೌನ್ನಿಂದ ಸಮಸ್ಯೆಯಲ್ಲಿರುವ ದುಡಿಯುವ ವರ್ಗದವರ ಮನೆ ಮನೆಗೆ ಹೋಗಿ ಉಚಿತವಾಗಿ ಹಂಚಿದ್ದಾರೆ. ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಪರಮೇಶಿ ಕಲಾಲ್ ಮಾತನಾಡಿ, ನಮ್ಮ ಸಂಘದ ಎಲ್ಲಾ ಸದಸ್ಯರು ಸೇರಿ ಮಾಡಿರುವ ಒಂದು ಸಣ್ಣ ಸೇವಾ ಕಾರ್ಯವಾಗಿದೆ. ಶನಿವಾರ ಹಾಗೂ ರವಿವಾರ ಎರಡು ದಿನ ನಮ್ಮ ತರಕಾರಿಗಳನ್ನು ಬಡವರಿಗೆ ಉಚಿತವಾಗಿ ವಿತರಿಸುತ್ತಿದ್ದೇವೆ ಎಂದಿದ್ದಾರೆ. ಒಟ್ಟಿನಲ್ಲಿ ಕೊರೋನಾ ಸಂಕಷ್ಟ ಹಾಗೂ ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ ಕಷ್ಟದಲ್ಲಿರುವ ಬಡ ತರಕಾರಿ ವ್ಯಾಪಾರಿಗಳೆಲ್ಲರೂ ಸೇರಿ ಉಳಿದ ಬಡವರನ್ನು ಹುಡುಕಿ ತಮ್ಮ ದುಡಿಮೆಯ ತರಕಾರಿಯನ್ನೇ ಉಚಿತವಾಗಿ ಹಂಚಲು ಮುಂದಾಗಿರುವುದು ಮಾದರಿ ಕಾರ್ಯವಾಗಿದೆ. ಹಳಿಯಾಳ ಪಟ್ಟಣದಲ್ಲಿರುವ ಎಲ್ಲಾ ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ದುರಸ್ತಿಗೀಡಾದ ನೂತನ ಕಾಮಗಾರಿ ಕೈಗೊಂಡಿರುವುದು ಸರ್ಕಾರಿ ಹಣದಲ್ಲಿ. ಆದರೆ ನಾವು ಮುಂದಾಳತ್ವವನ್ನು ವಹಿಸಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ನಡೆಯುವಂತೆ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಬಿಜೆಪಿ ಪುರಸಭೆ ಸದಸ್ಯ ಉದಯ್ ಹುಲಿ ತಿಳಿಸಿದ್ದಾರೆ. ಹಳಿಯಾಳದ ಪುರಸಭಾ ಬಿಜೆಪಿ ಸದಸ್ಯರು ರವಿವಾರ ಪುರಸಭೆಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಹಳಿಯಾಳ ಪುರಸಭಾ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ, ಬಿಜೆಪಿಯವರು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ನೀಡಿದ ಹೇಳಿಕೆಗೆ ಪ್ರತಿಕ್ರಿಯಿಸಿ,
ಪುರಸಭೆ ಹಾಗೂ ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಪಟ್ಟಣದಲ್ಲಿರುವ ಎಲ್ಲಾ ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡುತ್ತಿಲ್ಲ. ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸುವುದು, ಸೂಕ್ತ ರೀತಿಯಲ್ಲಿ ದುರಸ್ತಿ ಕಾರ್ಯ ನಡೆಯುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸರ್ವ ಬಿಜೆಪಿ ಸದಸ್ಯರು ಉಪಸ್ಥಿತರಿದ್ದರು. ಮುಂಡಗೋಡ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ವಸತಿ ನಿಲಯದಲ್ಲಿರುವ ಕೋವಿಡ್ ಕೇರ್ ಸೆಂಟರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಶನಿವಾರ ಭೇಟಿ ನೀಡಿದರು. ಮುಂಡಗೋಡದ ಕೋವಿಡ್ ಕೇರ್ ಸೆಂಟರ್ಗೆ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಕೋವಿಡ್ ಸೆಂಟರ್ನಲ್ಲಿ ಕೈಗೊಂಡಿರುವ ಸಕಲ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಿದರು. 70 ಜನ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನಂತರ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಯಲ್ಲಾಪುರ ಹಾಗೂ ಮುಂಡಗೋಡ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅಧಿಕಾರಿಗಳು ಮತ್ತು ವೈದ್ಯರು ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂಡಗೋಡದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಒಳ್ಳೆಯ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕೋವಿಡ್ ಸೆಂಟರ್ನಿಂದ ಯಾವುದೇ ದೂರು ಬಂದಿಲ್ಲ ಎಂದು ಸಚಿವರು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದರು. ನನಗೆ ಮುಂಡಗೋಡು ಮತ್ತು ಯಲ್ಲಾಪುರದಲ್ಲಿ ಯಾವುದೇ ಪೇಷಂಟ್ ಇಲ್ಲ, ಕಂಪ್ಲೇಂಟ್ ಇಲ್ಲ. ನಮ್ಮ ಮುಂಡಗೋಡು ಪೇಷಂಟ್ ನಮಗೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ಪೇಷಂಟ್ ಭಾಳ ಚೆನ್ನಾಗಿ ನೋಡಿ ಇಂಜಾಯ್ ಇದ್ದಾರೆ, ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿ. ಇಲ್ಲಿ ಬಂದು ಇಲ್ಲಿ ಬಂದ ಮೇಲೆ ಅವರ ರೋಗ ಲಕ್ಷಣ ನೋಡ್ಬೋದು, ಟೆಸ್ಟ್ ಮಾಡಬೇಕು ಅವ್ರಿಗೆ ಇಲ್ಲಿ ಹಾಸ್ಪಿಟಲ್ ಹೋಗ್ಬೋದ್ರೆ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ನಾವು ಆ ಥರ ಇಲ್ಲಿ ಬಂದು ಆಮೇಲೆ ಹೋಗ್ಬೋದು. ಇಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಮಾತನಾಡಿ, ಈ ಕೋವಿಡ್ ಸೆಂಟರ್ನಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಏನು ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕಳಿಸುತ್ತೇವೆ, ಅದರಂತೆ ಕಾರ್ಯನಿರ್ವಹಿಸಲು ಸೂಚಿಸಿದರು. ಆಯ್ತಾ, ಬಂದ ಕೂಡಲೇ ಅವರಲ್ಲಿ ಏನೇನೆಲ್ಲ ಲಕ್ಷಣಗಳನ್ನ ನಾವು ನೋಡಬೇಕು ಅಂತ, ಅಂದ್ರೆ ಡಯಾಗ್ನೋಸ್ಟಿಕ್ ಪ್ರಿಲಿಮಿನರಿ ಟೆಸ್ಟ್ ಮಲ್ಟಿಪಲ್ ಟೆಸ್ಟ್ ಆಫ್ಟರ್ ಟೂ ಡೇ ಬಾಡಿ ಆಫ್ ಚೆಕ್. ಸೊ ಯು ಹ್ಯಾವ್ ಟು ಕೋವಿಡ್ ಕೇಸನ್ನು ನಾವು ತಂದುವಂಥದ್ದು ಆದ್ಯ ಕಾರಣ ಏನಂತ ಹೇಳಿದ್ರು, ಉದ್ದೇಶ ಏನಂತ ಹೇಳಿದ್ರೆ ಯಾರಿಗೆ ಬ್ಲಡ್ ಟೆಸ್ಟ್ ಮಾಡಬೇಕು, ಯಾರಿಗೆ ಡಿಟೇಲ್ ಮಾಡಿ ನೋಡಬೇಕು, ಅದನ್ನು ಹೆಂಗೆ ಹಿಡಿದು ಅವ್ರಿಗೆ ಏನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ, ಅದು ಒಂದು ಭಾರಿ ಮುಖ್ಯ. ಅದರಿಂದ ಅರ್ಲಿ ಇನ್ಸ್ಟೆನ್ಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಟ್ರೀಟಿಂಗ್. ಆ ಟೆಲಿಮೆಡಿಸಿನ್ ಕನೆಕ್ಟಿವಿಟಿ ಮಾಡ್ತೇವೆ ನೋಡಿ, ಸೆಟಪ್ ಟೆಲಿಮೆಡಿಸಿನ್ ಡಿಸ್ಟಿಂಗ್ ಇಂಗ್ಲೀಷನ್ ಫ್ರಮ್ ಕಾರವಾಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ನಿಮಗೆ ಅದರಲ್ಲಿ ಇದು ಮಾಡ್ತಾರೆ, ನಿಮಗೆ ಡೌಟ್ ಇದ್ರೆ ಆ ಪೇಷಂಟ್ನ ಕರ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ನೀವು ಇಟ್ಕೊಂಡು ಅಲ್ಲಿ ಕನೆಕ್ಟ್ ಮಾಡಿ, ಈ ಥರ ಇವತ್ತು ಇದೆ, ಇವರಿಗೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಮಾಡೋದು, ಇವರಿಗೆ ನಾವು ಬ್ಲಡ್ ಟೆಸ್ಟ್ ತಗೋದೋ ಬೇಡ ಅಂತ ಕೇಳ್ಕೊಂಡು ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ, ಡಿಎಚ್ಕೆ ಗಜಾನನ್ ನಾಯ್ಕ್, ಶಿರಸಿ ಸಹಾಯಕ ಕಮಿಷನರ್ ಆಕೃತಿ ಬನ್ಸಾಲ್, ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಎಫ್ ಇಂಗಳೆ, ಮುಖ್ಯಾಧಿಕಾರಿ ಸಂಗನಬಸಯ್ಯ ಮುಂತಾದವರಿದ್ದರು. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮವನ್ನು ಪಾಲಿಸೋಣ. ನಮಸ್ಕಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.